ಯಾವುದೇ ಒಂದು ಸಿವಿಲ್ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಅಗ್ರಿಮೆಂಟ್ಗಳನ್ನು ಮಾಡಿಕೊಂಡಿದ್ದು ಅಂಥ ಅಗ್ರಿಮೆಂಟನ್ನು ಪೂರೈಸಿಲ್ಲ ಅಂದ ಮಾತ್ರಕ್ಕೆ ಆತನ ವಿರುದ್ಧ ಕ್ರಿಮಿನಲ್ ಪ್ರಕರಣವನ್ನು ಹೂಡಲು ಬರೋದಿಲ್ಲ, FIR ಹಾಕೋದಕ್ಕೆ ಬರೋದಿಲ್ಲ ಅಂಥೇಳಿ ಸುಪ್ರೀಂ ಕೋರ್ಟ್ ಸರಬ್ಜಿತ್ ಕೌರ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಆ್ಯಂಡ್ ಅದರ್ಸ್ ಈ ಪ್ರಕರಣದಲ್ಲಿ ಹೇಳಿದೆ. ಈ ಪ್ರಕರಣದ ಪೂರ್ತಿ ಜಡ್ಜ್ಮೆಂಟನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದಾಗಿರುತ್ತೆ. ಈ ಪ್ರಕರಣದ ನ್ಯಾಯಾಧೀಶರು ಪ್ರಕರಣವನ್ನು ಪರಿಶೀಲಿಸಿ ಈ ಸಿವಿಲ್ ಪ್ರಕರಣಕ್ಕೆ ಸಂಬಂಧಿಸಿದಾಗಿದೆ, ಆ ಒಂದು ಅಗ್ರಿಮೆಂಟ್ಗೆ ಸಂಬಂಧಿಸಿದಂತೆ ಅವರು ಮಾಡಿಕೊಳ್ಳುವ ಪೂರ್ವದಲ್ಲಿ ಆ ಸಂದರ್ಭದಲ್ಲಿ ಅವರು ಕ್ರಿಮಿನಲ್ ಉದ್ದೇಶ ಇಟ್ಕೊಂಡು ಅದನ್ನು ಮಾಡಿದ್ದು ಅದನ್ನು ಪೂರೈಸದೇ ಇದ್ದರೆ ಅಂಥ ಸಂದರ್ಭದಲ್ಲಿ ಕ್ರಿಮಿನಲ್ ಪ್ರಕರಣವನ್ನು ಹೂಡ್ಬೋದಾಗಿರುತ್ತೆ. ಆದರೆ ಹಣವನ್ನು ಬೇಗನೆ ಸೆಟ್ಲ್ಮೆಂಟನ್ನು ಮಾಡಲಿ ಅನ್ನೋ ಉದ್ದೇಶ ಇಟ್ಕೊಂಡು ಆತನ ಮೇಲೆ ಕ್ರಿಮಿನಲ್ ಪ್ರಕರಣವನ್ನು ಹೂಡೋದಕ್ಕೆ ಬರೋದಿಲ್ಲ. ಏನು ಹಣವನ್ನು ನೀಡಿದ್ರು ಅಗ್ರಿಮೆಂಟಲ್ಲಿ ಅವರು ನಮ್ಮ ಹಣ ವಾಪಸ್ ಬರಲಿ ಅಥವಾ ಅತಿ ವೇಗವಾಗಿ ಬರಲಿ ಅನ್ನೋದಕ್ಕೆ ಉದ್ದೇಶ ಇಟ್ಕೊಂಡು ಮಾಡಿ ಈ ಒಂದು FIR ದೂರನ್ನು ನೀಡಿ FIR ಹಾಕ್ಸಿದ್ದಾರೆ. ಹಾಗಾಗಿ ಈ ರೀತಿಯಲ್ಲಿ ಕ್ರಿಮಿನಲ್ ಪ್ರಕರಣ ಹೂಡೋದಕ್ಕೆ ಬರೋದಿಲ್ಲ. ಆ ಅಗ್ರಿಮೆಂಟನ್ನು ಆಗಲಿ ಅದನ್ನು ಜಾರಿ ಮಾಡಲಿಲ್ಲ ಅಂತಂದರೆ ಹಣವನ್ನು ವಸೂಲಿ ಮಾಡಿಕೊಳ್ಳೋದಕ್ಕೆ ಬೇರೆ ಪ್ರಕರಣಗಳನ್ನು ಹೂಡ್ಬೋದಾಗಿರುತ್ತೆ ಹೊರತು ಕ್ರಿಮಿನಲ್ ಪ್ರಕರಣವನ್ನು ಅದೇ ಒಂದೇ ಉದ್ದೇಶ ಇಟ್ಕೊಂಡು ಮಾಡೋದಕ್ಕೆ ಬರೋದಿಲ್ಲ. ಆ ಸಂದರ್ಭದಲ್ಲಿ ಅವರು ಕ್ರಿಮಿನಲ್ ಬುದ್ಧಿಯನ್ನು ಉಪಯೋಗಿಸಿದರೆ, ಅಂದರೆ ಮೋಸ ಮಾಡುವ ವಂಚಿಸುವ ಉದ್ದೇಶವನ್ನು ಹೊಂದಿದ್ದರೆ ಮಾತ್ರ ಕ್ರಿಮಿನಲ್ ಪ್ರಕರಣವನ್ನು ಹೂಡ್ಬೋದಾಗಿರುತ್ತೆ ಹೊರತು ಅದರ ಹೊರತಾಗಿ ಮಾಡೋದಕ್ಕೆ ಬರೋದಿಲ್ಲ ಅಂಥೇಳಿ ಈ ಒಂದು ಪ್ರಕರಣದಲ್ಲಿ ಹೇಳಲಾಗಿದೆ. ಸೊ ನಮ್ಮ ಒಂದು ಹೆಚ್ಚಿನ ಜಡ್ಜ್ಮೆಂಟ್ಗಳನ್ನ ನೋಡೋದಕ್ಕೆ ಹಾಲ್ ಕೋರ್ಟ್ ರಿಪೋರ್ಟರ್ಗೆ ಲಾಗಿನ್ ಆಗ್ಬೋದಾಗಿರುತ್ತೆ. ಹಾಗೆಯೇ ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಾ ಇರೋದಾದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಎಲ್ಲ ವೀಡಿಯೋಗಳು ನಿಮಗೆ ತಲುಪುತ್ತೆ. ನಮ್ಮ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಮ್ಮ ಚಾನಲನ್ನು ಎಲ್ಲರಿಗೂ ಶೇರ್ ಮಾಡಿ.